ಆ್ಯಕ್ಚುಲಿ ನನಗೂ ತುಂಬ ಖುಷಿಯಾಯಿತು. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ರವಿಯಣ್ಣನೇ ಮೇನು. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಹಿಂಗಿರುತ್ತೆ ನಿನ್ನ ರೋಲು, ಸೊ ಈ ರೋಲ್ಗೆ ಈ ಥರ ರೆಡಿ ಆಗಬೇಕು. ಸ್ವಲ್ಪ ನಾನು ಸ್ವಲ್ಪ ಫಿಟ್ ಆಗಿದ್ದೆ ಅವಾಗ, ಸೊ ಅದಕ್ಕೆ ವರ್ಕೌಟ್ ಎಲ್ಲ ಬಿಟ್ಟು ಸ್ವಲ್ಪ ಬಾಡಿಯೆಲ್ಲ ಬೊಜ್ಜು ಬೊಜ್ಜು ಥರ ಮಾಡ್ಕೋಬೇಕಿತ್ತು. ಮತ್ತು ಅದು ನಾನು ಬಿಕ್ಕಲಿಸ್ತೇನಲ್ಲ, ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ. ಸೊ ಆಮೇಲೆ ನನ್ನ ಫ್ರೆಂಡು ಡಾಕ್ಟರ್ ಐಶ್ವರ್ಯ ಅಂತ ಇದ್ದಾರೆ, ಮತ್ತು ಡಾಕ್ಟರ್ ಯತೀಶ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿ ಅದು ಎಲ್ಲಿಂದ ಹೊಟ್ಟೆಯಿಂದ ಬರ್ತಾ ಎಲ್ಲಿಂದ ಬರ್ತಾ ಎಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಮಾತಾಡಬೇಕಾದ್ರೆ ಬರೀ ನಾಲ್ಗೆಲಿದ ಅದೆಲ್ಲ ಕೇಳಿಕೊಂಡು, ಸೊ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಅದು ನನಗೆ ತುಂಬ ಅನುಕೂಲ ಆಯಿತು. ಇನ್ನೊಂದು ಏನು ಹೇಳಬೇಕಂದ್ರೆ ಬೇಸಿಕಲಿ ನಾನು ಥಿಯೇಟ್ರ್ ಆರ್ಟಿಸ್ಟು, ಚಿತಾರ ಅಂತ ನಮ್ಮ ಟ್ರೂಪ್ ಇದೆ, ರಾಜೇಂದ್ರ ಕಾರಂತ್ ಅಂತ ನಮ್ಮ ಗುರುಗಳು. ಸೊ ನಮ್ಮ ಗುರುಗಳ ಆಶೀರ್ವಾದದಿಂದ ಮತ್ತು ನನಗೆ ಅದೆಲ್ಲ ಹೆಲ್ಪ್ ಆಯಿತು ಈ ಫಿಲಮಲ್ಲಿ. ಮತ್ತು ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಇಡೀ ನನಗೆ ಲೈನ್ಸ್ ಏನು ಇರೋಲ್ಲ ಈ ಫಿಲಮಲ್ಲಿ, ಜಾಸ್ತಿ ಲೈನ್ಸ್ ಇಲ್ಲ. ಸೊ ಏನೇ ಮಾಡಿದ್ರು ಬರೀ ನನ್ನ ಎಕ್ಸ್ಪ್ರೆಷನ್ನಲ್ಲೇ ಕಣ್ಣಲ್ಲೇ ಎಮೋಷನ್ಸನ್ನ ನಾನು ಹೊರಗಡೆ ತರಬೇಕಾಯಿತು. ಯಾಕಂದರೆ ಆಡಿಯನ್ಸ್ಗೆ ಫೀಲ್ ಆಗಬೇಕು, ನೋಡೋರಿಗೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ಬರೀ ನಾನು ನೋಡಿದಾಗಲೇ ನನ್ನ ಬಾಯಲ್ಲಿ ಹೇಳಿಲ್ಲ ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತೇನೆ ಅನ್ನೋದನ್ನು ಜನಕ್ಕೆ ನಾನು ಹೇಳಬೇಕಾಯಿತು. ಸೊ ಅದು ನನಗೆ ತುಂಬ ಅನುಕೂಲ ಆಯಿತು, ಎಸ್ಪೆಷಲಿ ನಮ್ಮ ರವೀಣ್ಣ ಅಂತ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮಗೆ ಫಸ್ಟು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ತುಂಬ ಅಂದರೆ ತುಂಬ ಕಡೆ ಕಾಲೇಜ್ ಫೆಸ್ಟಿವಲ್ಲೆಲ್ಲ ಹೇಳ್ಕೊಂಡು ನೋಡ್ತಾ ಇದ್ದೆ, ಮಾನ್ಸೂನ್ ರಾಗದಲ್ಲಿ ಮಾಡಿದ್ದೀನಿ ನಾನು ಕೂಡ ನೋಡಿ ಅಂತ. ಸೊ ಒಂದು ಭಯ ಏನಿತ್ತು ಅಂದರೆ ಮಾನ್ಸೂನ್ ರಾಗ ರಿಲೀಸ್ ಆದಾಗ ನಾನು ಇದ್ದೀನಿ ಅನ್ನೋದು ಜನಕ್ಕೆ ಗೊತ್ತಾಗುತ್ತಾ ಇಲ್ವಾ ಅಂತ, ಯಾಕಂದರೆ ಕೂದಲು ಸ್ವಲ್ಪ ಜಾಸ್ತಿ ಇದ್ದಿದ್ದು. ಫಸ್ಟ್ ಟೈಮ್ ಡೈರೆಕ್ಟ್ರು ಈ ಕ್ಯಾರೆಕ್ಟರ್ಗೆ ಕೂದಲು ಕಟ್ ಮಾಡಿಸ್ಬೇಕು ಅಂದಾಗ ಫಸ್ಟ್ ಟೈಮ್ ಬೇಜಾರಾಗಲಿಲ್ಲ, ಇನ್ನು ಯಾರೇ ಬೇರೆಯವರಾಗಿದ್ದರು ಗಲಾಟೆ ಹೋಗ್ಬಿಟ್ಟಿರೋದಿಲ್ಲ. ಸೊ ಒಂದು ಬೇಜಾರು ಮಾಡಿಕೊಳ್ಳದೆ ಈ ಕ್ಯಾರೆಕ್ಟ್ರಿಗೋಸ್ಕರ ಒಂದು ಕಟಿಂಗ್ ಎಲ್ಲ ಮಾಡಿಸಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಡೆಡಿಕೇಶನ್ ಮಾಡಿದ್ದೀವಿ ಅನ್ನೋದು ತುಂಬ ಖುಷಿ ಇದೆ. ಹೌದು, ಸೊ ಡಾಲಿ ಸರ್ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಡಾಲಿ ಸರ್ ಜೊತೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲ ಆ್ಯಕ್ಟಿಂಗು ಶೂಟಿಂಗಲ್ಲೆಲ್ಲ ನಮಗೆ ದಾಲಿ ಧನಂಜಯ್ ಅವ್ರ ಜೊತೆ ಇದ್ದೀವಿ ಅನ್ನೋ ಫೀಲಿಂಗೇ ಇರಲಿಲ್ಲ, ಯಾಕಂದರೆ ಅವರು ಅಷ್ಟು ಸಿಂಪಲ್ಲು ಅಷ್ಟು ಡೌನ್ ಟು ಅರ್ತು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ಇನ್ನೊಬ್ಬರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ನಮಗೆ ಡಾಲಿ ಧನಂಜಯ್ ಸರ್ ತರ ಒಬ್ಬ ಫ್ರೆಂಡು, ಸೊ ತುಂಬ ಖುಷಿ ಇದೆ.